ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂಥ ವರ್ಣನೆ ಅಬ್ಬರಕ್ಕೆ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿಯುತ್ತಿದೆ ನಾವೀಗ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರ್ಸಣಿ ಗ್ರಾಮದ ಹೊರಭಾಗದಲ್ಲಿರುವ ಗುರ್ಸಣಗಿ ಬ್ರಿಜ್ಕಂ ಬ್ಯಾರೇಜ್ನ ಮುಂಭಾಗದಲ್ಲಿದ್ದೀವಿ ಈ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು ಈಗಲೇ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಸುರಿತ ಪರಿಣಾಮವಾಗಿ ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಾಗಿದೆ ಮಹಾರಾಷ್ಟ್ರದ ಉಜಿನಿ ಹಾಗೂ ಮಹಾರಾಷ್ಟ್ರದ ಉಜಿನಿ ಹಾಗೂ ವೀರ್ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ ಪರಿಣಾಮವಾಗಿ ಆ ಭೀಮಾ ನದಿವು ದಿನೇ ದಿನೇವೂ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ ನಾವೀಗ ಈ ದೃಶ್ಯಗಳನ್ನು ಕೂಡ ನೋಡಬಹುದು ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣ ನದಿ ಕೃಷ್ಣಾ ನದಿ ಪ್ರವಾಹ ಉಂಟಾಗಿತ್ತು ಆದರೆ ಈಗ ಕೃಷ್ಣ ನದಿಗೆ ನೀರಿನ ಒಳಹರಿಯೂ ಕಡಿಮೆಯಾಗಿದೆ ಕೃಷ್ಣ ನದಿ ಪ್ರವಾಹ ತಗ್ಗಿದ್ದಾರೆ ಆದರೆ ಭೀಮಾ ನದಿಯ ಪ್ರವಾಹ ಅಬ್ಬರ ಹೆಚ್ಚಾಗಿದೆ ಅಂತ ಹೇಳ್ಬೋದು ಈಗ ಘೋರ್ಷಿಣಿ ಗ್ರಾಮದ ಹೊರಭಾಗದಲ್ಲಿ ಹೊರಭಾಗದಲ್ಲಿರುವಂಥ ಬ್ರಿಜ್ ಬ್ರಿಜ್ಕಮ್ ಬ್ಯಾರೇಜ್ನ ಮುಂಭಾಗದಲ್ಲಿದ್ದೀವಿ ಈ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು ಈ ಬ್ಯಾರೇಜ್ಗೆ ಸುಮಾರು ಇಪ್ಪತ್ನಾಲ್ಕು ಗೇಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಆದರೆ ಸುಮಾರು ಈ ಗೇಟ್ನಿಂದ ಸುಮಾರು ಇಪ್ಪತ್ತು ಗೇಟ್ಗಳನ್ನು ಓಪನ್ ಮಾಡುವ ಮೂಲಕ ಭೀಮಾ ನದಿಗೆ ಸುಮಾರು ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ ಪರಿಣಾಮವಾಗಿ ಆ ಭೀಮಾ ನದಿ ತೀರದ ಗ್ರಾಮದಲ್ಲಿ ಈಗಾಗಲೇ ಪ್ರವಾಹದ ಭೀತಿ ಎದುರಾಗಿದೆ ಪ್ರಮುಖವಾಗಿ ಈಗಾಗಲೇ ಭೀಮಾ ನದಿಗೆ ಸುಮಾರು ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಅರಿಬಿಟ್ಟ ಪರಿಣಾಮವಾಗ ಭೀಮಾ ನದಿಗೆ ಸುಮಾರು ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಅರಿಬಿಟ್ಟ ಪರಿಣಾಮವಾಗಿ ಆ ಭೀಮಾ ನದಿ ತೀರದ ರೈತರಲ್ಲಿ ಕೂಡ ಈಗಲೇ ಆತಂಕ ಎದುರಾಗಿದೆ ಅದೇ ರೀತಿಯಾಗಿ ನಾವು ದೃಶ್ಯಗಳನ್ನು ಕೂಡ ನೋಡಬಹುದು ನದಿ ತೀರದಲ್ಲಿ ಈಗಲೇ ರೈತರು ಕೂಡ ಐ ಪಿ ಸೆಟ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಆದರೆ ಇಲ್ಲಿಯವರೆಗೂ ಈಗಲೇ ಜಿಲ್ಲಾಡಳಿತ ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿದರೂ ಕೂಡ ಇಲ್ಲಿಯವರೆಗೆ ಐ ಪಿ ಸೆಟ್ಗಳನ್ನು ತೆಗೆಯುವ ಕಾರ್ಯ ಮಾಡಿಲ್ಲ ಅದೇ ರೀತಿಯಾಗಿ ನದಿ ತೀರದಲ್ಲಿರುವ ದೇವಾಲಯಗಳು ಕೂಡ ಈಗಾಗಲೇ ಮುಳುಗಡೆಯಾಗಿದ್ದಾವೆ ಆ ಈಗಲೇ ಭೀಮಾ ನದಿಗೆ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆ ಜಿಲ್ಲಾಡಳಿತ ಕೂಡ ಎಚ್ಚರಿಕೆ ನೀಡಿದೆ ಪ್ರಮುಖವಾಗಿ ನದಿ ತೀರದ ಗ್ರಾಮದಲ್ಲಿ ಡಂಗುರ ಸಾರುವ ಮೂಲಕ ಯಾರೂ ಕೂಡ ಭೀಮಾ ನದಿ ತೀರಕ್ಕೆ ಹೋಗಬಾರದೆಂದು ಎಚ್ಚರಿಕೆ ನೀಡಿದೆ ಅದೇ ರೀತಿಯಾಗಿ ಇಲ್ಲಿ ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು ದಿನೇ ದಿನೇ ಭೀಮಾ ನದಿಗೆ ನೀರಿನ ಹರಿವು ಕೂಡ ಹೆಚ್ಚಾಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯರಿದ್ದಾರೆ ಏನಾದ ಕಾರಣ ಈಗ ಭೀಮಾ ನದಿಗೆ ನೀರು ಹೆಚ್ಚಾಗ್ತಾ ಇದೆ ಮಹಾರಾಷ್ಟ್ರದ ಜಲಾಶಯದಿಂದ ಕೂಡ ಹೆಚ್ಚಿ ನೀರು ಬಿಟ್ಟಾರ ಆಮೇಲೆ ಇದು ಒಂದು ತಿಂಗಳಿಂದ ಒಣಗೋಗಿತ್ತು ಈಗ ಹೆಚ್ಚಿ ನೀರು ಬರ್ತಾ ಇದಾವೆ ಸರ್ ಈಗ ಒಂದು ತಿಂಗಳಿಂದ ನೀರು ಇದ್ದಿದ್ದಿಲ್ಲ ಆವಾಗ ಒಣಗೋಗಿತ್ತು ಭೀಮಾ ನದಿ ಭೀಮಾ ನದಿ ಎಲ್ಲ ಒಣಗೋಗಿತ್ತು ಈಗ ಹೆಚ್ಚಿನ ನೀರು ಬಂದದ್ರಿಂದ ಹೆಚ್ಚಿನ ನೀರು ಬಂದದ್ರಿಂದ ರೈತರಿಗೆ ಆತಂಕ ಹುಟ್ಟಿದೆ ಯಾಕಂತಂದ್ರೆ ನೀರು ಜಾಸ್ತಿ ಬಂದದಕ್ಕೆ ಪಂಪ್ಷೇಟ್ ಇದೆಯೋ ಆಜು ಬಾಜು ಎಲ್ಲ ಮುಣಗಿ ಹೋಗ್ತಾ ಇದೆ ಮುಂಚೆ ಮುಂಚೆ ಆದರೂ ಮುಂಚೆ ಈಗ ಒಂದು ಎರಡು ದಿವ್ಸ ಹಿಂದಗಡೆ ಎಲ್ಲ ಸೆಟ್ ಇದ್ದವರಿಗೆಲ್ಲ ಸೂಚನೆ ಕೊಟ್ಟಿದೆ ಜಿಲ್ಲಾಡಳಿತ ಆದರೂ ನಮ್ಗೆ ಈಗ ನೀರು ಎಂಬತ್ತು ಸಾವಿರ ಶಿ ಕಿಶಕ್ಸ್ ಜಾಸ್ತಿ ಬಂದದ್ರಲ್ಲಿದ್ದ ನಮ್ಮ ಭಯ ಹುಟ್ಟಿ ಭಯ ಅಂತಂದು ಅನಿಸ್ತದೆ ಇವಾಗ ಈಗ ಅಂತ ಅಂತಂದ್ರೆ ಒಂದು ತಿಂಗಳಿಂದ ಈಗ ಈಗೆಲ್ಲ ನೀರು ಹೆಚ್ಚಿಗೆ ಬರ್ತಾ ಇದೆ ಸರ್ ಅದೇ ಈಗ ಜಾಸ್ತಿ ನೀರು ಬಂದಿದ್ರಿಂದ ನಮಗೆ ವಾತಾವರಣ ಅಂದ್ರೆ ಭಯ ವಾತಾವರಣ ಅಂತಂದು ಜಾಸ್ತಿ ಇದೆ ಈಗ ಗ್ರಾಮಸ್ಥರೇ ಆತಂಕ ಹಾಂ ಅಜಿತ್ ಸರ್ ಗ್ರಾಮದ ಭಾಳ ಆತಂಕದಲ್ಲಿ ಇದ್ದಾರೆ ಸರ್ ಆಜುಬಾಜು ಇದ್ದಾರೆ ಎಲ್ಲರಿಗೂ ಭಾಳ ಇದನ್ನಿಸ್ತದೆ ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತಾಗಿದೆ ಈಗಲೇ ಭೀಮಾ ನದಿ ತೀರದಲ್ಲಿ ಕೂಡ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ ಪ್ರಮುಖವಾಗಿ ಯಾರು ಕೂಡ ನದಿ ತೀರಕ್ಕೆ ತೆರಳಬಾರದು ಎಚ್ಚರಿಕೆ ನೀಡಿದೆ ಹೀಗಾಗಿ ಭೀಮಾ ನದಿ ತೀರದಲ್ಲಿ ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಾದ ಪರಿಣಾಮವಾಗಿ ಭೀಮಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಿರುವ ಪರಿಣಾಮವಾಗಿ ಭೀಮಾ ನದಿ ತೀರದ ಗ್ರಾಮಸ್ಥರಿಗೆ ಈಗ ಆತಂಕ ಎದುರಾಗಿದೆ ಕ್ಯಾಮ್ರಾಮನ್ ಲಕ್ಷ್ಮಿಕಾಂತ್ ಲಿಂಗರ್ ಜೊತೆ ನಗಬಾಮಾಲಿ ಪಟೇಲ್ ವಿಸ್ತಾರ ನ್ಯೂಸ್ ಯಾದಗಿರಿ ಸುದ್ದಿಗಳಿಗಾಗಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ